हाय फ्रेंड्स इनफॉर्मेशन कन्नड चैनल गे निमगेल्लरिगू स्वागत। इवत्तिन ई वीडियोदल्ली ओंदु विशिष्ट जनांगद बग्गे हेळुत्तेने। वर्ल्ड्स मोस्ट डेंजरस ट्राइब अंत करेसिकोळ्ळुव ई जनांगद बग्गे तिळियलु ई वीडियोवन्न संपूर्णवागि नोडि। ಆಫ್ರಿಕಾದಲ್ಲಿರುವ ಇಥಿಯೋಪಿಯಾದ ಉಮಾವೆಲಿಯಲ್ಲಿ ವಾಸಿಸುವ ಈ ಜನಾಂಗದ ಹೆಸರೇ ಮುರ್ಷಿ ಟ್ರೈಬ್। ಈ ಜನಾಂಗವು ವಿಶಿಷ್ಟ ಆಚರಣೆಗಳಿಂದ ಜಗತ್ತನ್ನು ತನ್ನತ್ತ ಸೆಳೆದಿದೆ। ಈ ಜನಾಂಗದಲ್ಲಿ ಹೆಣ್ಣು ಮಕ್ಕಳು ದೊಡ್ಡವರಾದ ಬಳಿಕ ಅವರ ತುಟಿಯನ್ನು ಹರಿದು ಅದರಲ್ಲಿ ಕಟ್ಟಿಗೆ ಅಥವಾ ಮಣ್ಣಿನಿಂದ ಮಾಡಿದ ಗೋಲಾಕಾರದ ಲಿಪ್ ಪ್ಲೇಟ್ಗಳನ್ನು ಹಾಕಲಾಗುತ್ತದೆ। ಬೇರೆಯವರ ಕೆಟ್ಟ ದೃಷ್ಟಿ ಅವರ ಮೇಲೆ ಬೀಳಬಾರದು ಎಂದು ಲಿಪ್ ಪ್ಲೇಟ್ಗಳನ್ನು ಹಾಕಲಾಗುತ್ತದೆ। ಇಷ್ಟೇ ಅಲ್ಲ, ಈ ಜನಾಂಗದ ಗಂಡಸರು ವಯಸ್ಸಿಗೆ ಬಂದ ಬಳಿಕ ಅವರ ಎರಡು ಭುಜದ ಮೇಲೆ ವಿಚಿತ್ರವಾಗಿ ಗಾಯಗಳನ್ನು ಮಾಡುತ್ತಾರೆ। ಹೆಣ್ಣು ಮಕ್ಕಳಿಗೂ ಸಹ ಎದೆ ಮತ್ತು ಭುಜದ ಮೇಲೆ ಗಾಯಗಳನ್ನು ಮಾಡುತ್ತಾರೆ। ಇನ್ನು ಇವರ ಜೀವನ ಶೈಲಿಯ ಬಗ್ಗೆ ನೋಡೋದಾದ್ರೆ ಇವರು ದನಗಳನ್ನು ಕಾಯುತ್ತಾ ಅಲೆಮಾರಿ ಜೀವನ ನಡೆಸುತ್ತಾರೆ। ಅಂದರೆ ಒಂದೇ ಕಡೆ ನೆಲೆಯೂರದೆ ತಮ್ಮ ವಾಸಿಸುವ ಸ್ಥಳವನ್ನು ಬದಲಾಯಿಸುತ್ತಾ ಇರುತ್ತಾರೆ। ಸಣ್ಣ ಸಣ್ಣ ಗುಡಿಸಲುಗಳನ್ನು ಮಾಡಿಕೊಂಡಿರುತ್ತಾರೆ। ಇನ್ನು ಮುರ್ಷಿ ಜನಾಂಗದವರ ಊಟದ ಬಗ್ಗೆ ನೋಡೋದಾದ್ರೆ ಜೋಳದ ಗಂಜಿ ಮತ್ತು ಹಾಲು ಸೇರಿದಂತೆ ಕೆಲವು ಬಾರಿ ದನದ ರಕ್ತ ಸಹ ಕುಡಿಯುತ್ತಾರೆ। ಈ ಜನಾಂಗದ ಪ್ರಕಾರ ಮುರ್ಷಿ ಪುರುಷ ಯುದ್ಧ ಮತ್ತು ಅಪಾಯದ ನಡುವೆ ಬದುಕಬೇಕು, ಅಂದಾಗಲೇ ಆತ ನಿಜವಾದ ಪುರುಷ ಎಂದು ಭಾವಿಸಲಾಗುತ್ತೆ। ಇನ್ನು ಈ ಜನಾಂಗದಲ್ಲಿ ಮದುವೆ ಮಾಡಿಕೊಳ್ಳಬೇಕಾದರೆ ಗಂಡು ಮಕ್ಕಳು ಡೋಂಗಾ ಫೈಟಿಂಗ್ ಮಾಡಬೇಕು। ಡೋಂಗಾ ಫೈಟಿಂಗ್ ಅಂದರೆ ಗಂಡಸರು ಪರಸ್ಪರ ಲಾಟಿಯಿಂದ ಹೊಡೆದಾಡುವುದಾಗಿದೆ। ಇದರಲ್ಲಿ ಗೆದ್ದವರು ಮದುವೆಗೆ ಅರ್ಹರು ಎಂದು ಭಾವಿಸಲಾಗುತ್ತೆ। ಕೆಲವು ಬಾರಿ ಈ ಕಾಳಗದಲ್ಲಿ ಸಾವು ಕೂಡ ಸಂಭವಿಸುತ್ತೆ। ಈ ಜನಾಂಗವನ್ನು ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಟ್ರೈಬ್ ಎಂದು ಯಾಕೆ ಕರೀತಾರೆ ಅಂದರೆ ಈ ಮುರ್ಷಿ ಜನಾಂಗದವರು ಹಿಂದೆ ಮುಂದೆ ಯೋಚಿಸದೆ ಯಾರದು ಬೇಕಾದರೂ ಜೀವ ತೆಗೆದುಕೊಳ್ಳುತ್ತಾರೆ। ಈ ಜನರ ಬಳಿ AK-47 ಗನ್ ಸದಾ ಇರುತ್ತೆ। ಇಂತಹ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಪಕ್ಕದ ಸುಡಾನ್ ಮತ್ತು ಸೋಮಾಲಿಯಾ ದೇಶಗಳಿಂದ ದನಗಳನ್ನು ಮಾರಿ ತರಿಸಿಕೊಳ್ಳುತ್ತಾರೆ ಮತ್ತು ಇವರ ಒಪ್ಪಿಗೆ ಇಲ್ಲದೆ ಯಾರೂ ಕೂಡ ಇವರ ಬಳಿ ಹೋಗುವಂತಿಲ್ಲ। ಹೀಗಾಗಿ ಸರ್ಕಾರ ಪ್ರವಾಸಿಗರನ್ನು ಈ ಜನಾಂಗವನ್ನು ತೋರಿಸಲು ಒಬ್ಬ ಗಾರ್ಡ್ ಜೊತೆಗೆ ಕಳುಹಿಸುತ್ತೆ।